ನಾಸಾಯ ಭವನಾಶಾಯ ಶ್ರೀಶಾಯ ಮಹಾರಾಶಯ ಪೂರ್ವಶ್ಲೋಕಾಂತ ಭಾಗದಲ್ಲಿ ಪ್ರಯಾಣ ಪ್ರಕ್ರಮೇದಾದ ವರವದ್ಧೋ ಸುಮಂಗಲಂ. ನೆನ್ನೆ ದಿವಸ ಹೇಳುವುದಕ್ಕೆ ದೇವತೆರಾಜ ದೇವಕಿಯ ಮದುವೆಯನ್ನು ಮಾಡಿದಾಗ ಏನು ಕೊಟ್ಟ? ಚತುಶತಂ ಪಾರಿಭರ್ಗಂ ಗದಾನಾಂ ಹೇಮಮಾಲಿನಾಂ, ಇನ್ನು ಅದ್ಭುತವಾದ ಉಡುಗೊರೆಗಳನ್ನು ಕೊಟ್ಟಿದ್ದಾನಂತೆ ಸ್ವಾಮಿ. ಏನು ಪರಮಾತ್ಮನ ಅನುಗ್ರಹ ಅದು. ಇದು ಒಂದು ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಪ್ರಸಕ್ತಿ. ಏನಕೇನ ಪ್ರಕಾರ ತಸ್ಸ ಚಿತ್ತಂ ವಶಂಕುರು, ಆಕಾಶರಾಜ ಹೇಳ್ತಾನೆ ಶುಕಾಚಾರ್ಯ ಕುರಿತು. ಸ್ವಾಮಿ ಅಯುತಂ, ಸಂಸ್ಕೃತದಲ್ಲಿ ಅಯುತ ಅಂದ್ರೆ 10,000. ಯಾವ ಶ್ರೀನಿವಾಸ ದೇವರನ್ನ ಪದ್ಮಾವತಿಯನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ನೀವು ಒಪ್ಪಿಸ್ಬೇಕು, ಇದಕ್ಕೆ ಒಪ್ಪಂದ. ಏನು ಗೊತ್ತಾ, ಅವನು ವರದಕ್ಷಿಣೆ ಎಷ್ಟು ಕೇಳ್ತಾನೆ ವರ, ಆಕಾಶರಾಜನ ಅನೌನ್ಸ್ಮೆಂಟ್ ಇದು. ಏನ್ ಗೊತ್ತಾ, 10,000 ಕೇಳ್ತಾನ, 10,00,000 ಕೇಳ್ತಾನ, 10,00,000,000 ಕೇಳ್ತಾನ, 100,00,000,000 ಕೇಳ್ತಾನ. ಓಕೆ ಅಂತ 100,00,000,000 ಕೇಳಿದ್ರು ನಾನು ಕೊಡಕ್ ಸಿದ್ಧ, ನನ್ನ ಮಗಳನ್ನು ಅವನು ಮದುವೆ ಮಾಡ್ಕೋಬೇಕಷ್ಟೇ ಅಂತ. ಇಂಥ ಮಾವ ಕಲಿಯುವುದಲ್ಲಿ ಸಿಕ್ಕರೆ 10 ಜನ್ಮ ಚೆನ್ನಾಗಬಹುದು. ಮಾತುಕತೆ ಬರೋ ಕಾಲಕ್ಕೆ ಬಡ ಬ್ರಾಹ್ಮಣ ಬಂದಂಗೆ ಬರೋದು ಮಾತುಕತೆಗೆ. ಅವ್ನು ನೋಡ್ಬಿಟ್ಟು ಇವರೇ ಕಷ್ಟಪಡ್ಬೇಕಪ್ಪ, ಕಲ್ಯಾಣ ತರಿಸು ನಾವೇನು ಕೂತ್ಕೊಂಡ್ಬಿಡ್ಬೇಕು ಹೆಣ್ಣ ಗಂಡವ್ರು ಕೂಡ ಹಂಗಿರುತ್ತೆ ಮಾತುಕತೆ ಬರೋ ಲಕ್ಷಣ. ಆಗ ಆಕಾಶರಾದ ಹಾಗಲ್ಲ, ಇಲ್ಲಿ ಪ್ರಕೃತಿ ಇಲ್ಲಿ ಹೇಳಿಕೊಟ್ಟಿದ್ದೇನು, ದೇವಕಿಯ ಅದ್ಭುತವಾದ ವಿವಾಹ, ಲಕ್ಷಾವಧಿ ಜನಗಳು, ಮಧ್ಯದಲ್ಲಿ ಚಿನ್ನದ ನವರತ್ನ ಖಚಿತವಾದ ರಥ, ಆ ರಥದಲ್ಲಿ ನವದಂಪತಿಗಳು ಕೂತಿದ್ದಾರೆ, ವಸುದೇವ ದೇವಕಿಯರು, ಲಕ್ಷಾವಧಿ ಜನಗಳಿದ್ದಾರೆ. ವರವತ್ವೋ ಸುಮಂಗಲಂ ಪ್ರಯಾಣ ಪ್ರಕ್ರಮೆಯಾದ ವರ್ಣೋಕಾರಕ್ಕೆ ಯಾವಾಗ ಊರು ದಾಟಿದ್ದಾರೋ ಇಲ್ಲೋ, ಆಭಾಷ್ಯ ಅಶರೀರವ ಅಸ್ಯಾಹತ್ವಾಂ ಅಷ್ಟಮೋ ಗರ್ಭೋ ಹಂತಾಯ ನಯಸೆ ಅಬುಧ. ಎಲ್ಲೋ ಮೂರ್ಖನಾದ ಕಂಸನೆ, ಯಾವ ದೇವಕಿ ನನ್ನ ಪ್ರೀತಾಸ್ಪದರಾದ ತಂಗಿಯಿಂದ ನೀ ಅನ್ಕೊಂಡಿದ್ದೀಯೋ ಆ ದೇವಕಿಯಲ್ಲಿ ಹುಟ್ಟುವ 8ನೇ ಗರ್ಭವೇ ನಿನಗೆ ಮಾರಕ ಅಂತ ಆಕಾಶವಾಣಿ ಹೇಳ್ತು. ಅದು ಹೇಳಿದ ತಕ್ಷಣ ಅವನಿಗೆ ತಂಗಿ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ಇತ್ಯುಕ್ತ ಖಲಹ ಪಾಪೋ ಭೋಜಾನಹ ಕುಲಪಾಂಸನ ಭಗಿನಿಂ ಹಂತುಮಾರಬ್ಧ ಖಡ್ಗಪಾಣಿ ಕಚೆ ಅಗ್ರಹಿ ಅಂತೆ. ರೋಷಾವೇಶದಿಂದ ಖಡ್ಗವನ್ನು ಹೇಳ್ದ, ಅವಳು ಹೇರಿಳಿದ, ತರಂತ ಹೇಳ್ದ, ಕೈ ಎತ್ತೆ ಬಿಟ್ಟ, ತಲೆನೇ ಕತ್ತರಿಸ್ಬಿಡ್ತೀನಿ ನಿಂದು ಅಂತ. ಯಾಕೆ ಅಂದ್ರೆ ಆಕಾಶವಾಣಿ ಏನಂತ ಹೇಳಿದ್ದು, 8ನೇ ಮಗುವಿನಿಂದ ಮರಣ ಅಂತ. ಅಂದ್ರೆ ನೀನಿದ್ರೆ ತಾನೇ ಮಗು ಹುಟ್ಟೋದು, ನಿನ್ನೆ ಮುಗಿಸ್ಬಿಟ್ರೆ ಮಗು ಹುಟ್ಟುತ್ತೆ ಅನ್ನೋ ಪ್ರಶ್ನೆನೆ ಇಲ್ವಾ, ಒನ್ ಫಾರ್ ಆಲ್ ಟೆನ್ಷನ್ ಕ್ಲಿಯರ್ ಆಗತ್ತಾ ಅನ್ಕೊಂಡ. ನರಚಿತ್ತಕ್ಕೆ ಬಂದದ್ದು ರೆವಲ್ಯೂಷನ್ ನಡೆಯೋದು. ಇದು ಯಾರ ಮಾತು ಗೊತ್ತಾ, ಹರಿಚಿತ್ತ ಸತ್ಯ ಅನ್ನೋ ಮಾತು, ಮಧ್ವಾಚಾರ್ಯದೇ ಮಾತು, ದಾಸರಾಯರು ಅದನ್ನ ಅನುಕರಣೆ ಮಾಡ್ತಾರೆ. ಸತ್ಯ ಸಂಕಲ್ಪದೋ ವಿಷ್ಣು ನಾಣ್ಯಥಾದು ಕರಿಷ್ಯತಿ, ಸತ್ಯ ಸಂಕ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ರೆವಲ್ಯೂಷನ್ ನಡೆಯೋದು ಅನ್ನುವ ಮಾತನ್ನ ಮಹಾಭಾರತ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡ್ತಾ ಶ್ರೀಮದಾಚಾರ್ಯರು ಮಾತಾಡಿದ್ದನ್ನ ದಾಸರಾಯರು ಅನುಕರಣೆ ಮಾಡಿದ್ದಾರೆ, ಇದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಲ್ಲಿ ಎರಡು ಎಳೆದ ಖಡ್ಗ ಎತ್ತದ ತಲೆ ಕತ್ತರಿಸ್ಬಿಡ್ತೀನಿ ಅಂದ ವಸುದೇವ ಅಂತಾನೆ. ತಾಂಡ್ ಕೊಟ್ಟರು ವಸುದೇವ, ಶ್ಲಾಘನೀಯ ಮನಸ್ಸೂರಿ ಭೇಷ್ ಕಂಸ, ನಿನಗಿರುವ ಪರಾಕ್ರಮಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರು. ದೊಡ್ಡ ತಾಂಡರು, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭನೆ, ವಿವಾಹ ಮಾಡೋಕಾರಕ್ಕೆ ವಿವಾದ ಮಾಡೋಕಾರಕ್ಕೆ ಸಮತ್ವ ಇರಬೇಕು ಶಾಸ್ತ್ರದಲ್ಲಿ ಹೇಳ್ತಾರೆ. ವಿವಾಹ ಮಾಡಿದಾಗ ಐಶ್ವರ್ಯದಲ್ಲಿ ಯಥಾ ಕಥಂಚಿತ್, ನಮ್ಮ ಭೇದ ಮತ ದ್ವೈತ ಮತ ಪಂಚಭೇದಗಳಿದೆ, ಯತ್ಕಿಂಚಿತ್ ವ್ಯತ್ಯಾಸ ಇರಬಹುದು, ಆದರೆ ಬೀಗತನ ಮಾಡುವ ಕಾಲಕ್ಕೆ ಐಶ್ವರ್ಯದಲ್ಲಿ ಯಥಾ ಕಥಂಚಿತ್ ಸಮತ್ವ ಇರಬೇಕು ಅಲ್ಲ. ಇವರು 10,000 ಕೊಟ್ಟರೆ ಅವರು 10,000 ಕೊಟ್ಟರೆ ಮ್ಯಾಚ್ ಡ್ರಾ ಆಗುತ್ತೆ. ವ್ಯತ್ಯಾಸ ಆದರೆ ರಾ ಆಗುತ್ತೆ.
ಹೆಚ್ಚೆ ಬಹಳ ಗಮನಿಸ್ಬೇಕು ನಾವು. ಅದನ್ನು ಬೀಗತನ ಮಾಡಿದಾಗ ಇವರು ಅವರು ಸಮಸ್ತ ಇರಬೇಕು, ವ್ಯತ್ಯಾಸ ಇರಬಾರದು. ಅವರ ವೈಯಕ್ತಿಕ ಜೀವನ ಹೇಗಾದರೂ ಇರಲಿ, ಇವರು ಏನು ಕೊಟ್ಟರೋ ಅದಕ್ಕೆ ಸರಿಸಮವಾದ ಉಡುಗೊರೆ ಇವರು ಕೊಡಬೇಕು. ಆವಾಗ ಏನಾಗುತ್ತೆ, ಬೀಗತನ ಹೊಂದುತ್ತೆ. ಎಸ್ಪೆಷಲಿ ಇರಲಿ ಅದನ್ನು ಧೋತ್ರ ಪಂಚೆ ಹೊಂದ್ಕೊಂಡ್ಬಿಡ್ತಾವೆ, ಏನು ಮುಂದೆ ಹೇಳಬೇಡ. ನಾವಾದ್ರೆ 10,000 ಕೊಟ್ಟಿದ್ದೀವಿ ನೋಡಿ, ನನ್ನ ಕರ್ಮ ಹೋರಾಟ ಸ್ಟಾರ್ಟೆ. ಅದಕ್ಕೆ ಎಚ್ಚರಿಕೆ ಇರಬೇಕು, ಸಮತ್ವ ಇರಬೇಕು ಐಶ್ವರ್ಯದಲ್ಲಿ. ವಿವಾಹ ಮಾಡಿದಾಗ, ಇನ್ನು ವಿವಾದ ಮಾಡಿದಾಗ ಸಮತ್ವ ಬೇಕು. ಇಂಜಿನಿಯರ್ ಮಾತಾಡಬೇಕು, ಅವ್ರ ಭಾಷೆ ಅವರಿಗೆ ಅರ್ಥ ಆಗುತ್ತೆ. ಡಾಕ್ಟರ್ ಒಬ್ಬ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಚೇಂಜ್ ಮಾಡುವ ಸಾಮರ್ಥ್ಯ ಇನ್ನೊಬ್ಬ ಡಾಕ್ಟರ್ ಇರುತ್ತಂತೆ, ಇಂಜಿನಿಯರ್ಗಿರಲ್ಲ. ಸಮತ್ವ ಬೇಕು. ಪುರೋಹಿತರು ಮಾತಾಡಬೇಕು, ಪಂಡಿತರು ಮಾತಾಡಬೇಕು, ಪೀಠಾಧಿಪತಿಗಳು ಮಾತಾಡಬೇಕು. ಅದಕ್ಕೆ ಸಮತ್ವ ಇರುತ್ತೆ. ಅದನ್ನು ಪಾಪ ಏನು ಪ್ರತ್ಯೇಕಿಸೋರ ಹತ್ರ ನಾನು ತಕ್ಕ ಅನುವಾದ ಮಾಡ್ತಕ್ಕಂಥ ಪ್ರಕೃತಿಯನ್ನು ಅವರಿಗೆ ರಾಮ ಶಬ್ದವನ್ನು ಬರೆದಿದ್ದವ್ರ ಹತ್ರ ಅಯಾವತ್ತರ ವಿಭಾವಿನ ಭೇದಾಭೇದಸ್ಯ ಯಾವತ್ತರ ವಿಭಾವಿನ ಅಭೇದೇಪಿ ಭೇದ ಪ್ರತಿನಿಧಿ ವಿಶೇಷಸ್ಯ ಸ್ವೀಕೃತತ್ವೇನ ವಿಭಾಗೋಪಪತ್ತೇ ಖಂಡಿತೇ ಭೇದ ಐಕ್ಯಂಚ ಯಾವತ್ ವಸ್ತು ಅಭೇದ ಭಗವದಾ ಪಾದರಾಯಣೇನ ಪ್ರಾಣಿನ ವಿಶ್ರೇಯದಾಯ ಪ್ರಣೀತಮಿ ಬ್ರಹ್ಮವಿಮಾಂಸಾಶಾಸ್ತ್ರಂ ಸಹೋದರ ಅವಕುಂಠಿತತ್ವೇನ ಅಪ್ರಣೀತಮ ಮನ್ಯಮಾನ ಭಗವಾನ್ ಆನಂದತೀರ್ಥಮುನಿ ಯಥಾಚಾರ್ಯಾಭಿಪ್ರಾಯ ಅಸ್ಯ ಭಾಷ್ಯ ವಿಧಾಯ ಮನುಭಾಷ್ಯಮಿ ಕರಿಷ್ಯನ್ ವಿಲೀನ ಪ್ರಕೃತಯ ಸ್ವಯಮಂತರಾಯ ವಿದುರೋಪಿ ಅನವರತಂ ಈಶ್ವರ ಪ್ರಮಣ ಗಾಯ ಕರಣ ವೃತ್ತರಿಗೆ ನಾರಾಯಣ ಪ್ರಣಾಮಾದಿಕಂ ಪ್ರಾರಂಭಿಸಿದ ಅನಂತರಾಯ ಪರಿಸಮಪ್ತೈ ಹೃದಯಸ್ಯ ಸಂಗೀತತೆಯ ಅಭಿಗೀತ ದಿಟ್ಟಾಚಾರ ಪರಂಪರಾ ದೇವಗತಂ ನಾರಾಯಣವಂದನ ಜೀನು ಸುಧಾನವಾಗಿ ಮಾಡ್ತಾ ಕೂತ್ಬಿಟ್ರೆ ಸ್ವಾಮಿ ಮಂಗಳ ಮಾಡಿಕೊಂಡು ಬೆಂಗಳೂರು ಹೊಟ್ಟೋಗ್ಬಿಡಿ ಅಂತ ಅಲ್ಲ. ಈ ಪುರಾಣ ಹಿಂದೆ ಹೇಳೋದಾದ್ರೆ ಇವತ್ತೇ ಮಂಗಳ, ಅನಿವಾರ್ಯ ಕಾರಣದಿಂದ ಇವತ್ತೇ ಮಂಗಳ ಮಾಡ್ತಾ ಇದ್ದೇವೆ. ವಿವಾದ ಮಾಡಲಿಕ್ಕೆ ಸಮತ್ವ ಬೇಡ, ವಿವಾಹಕ್ಕೆ ಸಮತ್ವ ಬೇಡ, ಹಾಗೆ ಒಬ್ಬ ವ್ಯಕ್ತಿ ಒಬ್ಬರ ಮೇಲೆ ಕೈ ಮಾಡಿದಾಗ ಸಮತ್ವ ಇರಬೇಕು. ನೀನು ಕೈ ಮಾಡುತ್ತಾ ಇರೋದು ಯಾರ ಮೇಲೆ, ನೀನು ಮಹಾಪರಾಕ್ರಮಿ, ಜರಾಸಂಧನಂತ ಮಹಾಪರಾಕ್ರಮಿ ನಿನ್ನ ಬಲವನ್ನು ಒಪ್ಪಿಕೊಂಡಿದ್ದಾನೆ. ಮಹಾಭಾರತ ಸಂದೇಶ ಕೊಡುತ್ತೆ, ಜರಾಸಂಧನ ಮಕ್ಕಳನ್ನ ಕಂಸ ನೋಡಿದ, ತುಂಬಾ ಚೆನ್ನಾಗಿದ್ದಾರೆ ಅಂತ ಅವನಿಗೆ ಅನಿಸ್ಬಿಡ್ತು. ಅವನ ಹೊಡ್ಕೊಂಡು ಹೋಗ್ತಾನೆ ಕಂಸ. ಒಮ್ಮೆ ಹಿಂದೆ ಜರಾಸಂಧನ ಮಕ್ಕಳು ಅಷ್ಟಿ ತಾಸ್ತಿ ಅಂತ ಅವರಿಬ್ಬರನ್ನ ನೋಡಿದ, ಎಲ್ಲೋ ವಿಹಾರಕ್ಕೆ ಬಂದಾಗ ಅವರಿಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ಬಿಟ್ರೆ ಅವನಿಗೆ, ಅವ್ರ ರಕ್ತದಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬಿಟ್ರ ಮನೆಗೆ. ಜರಾಸಂಧ ಅಲ್ಲಿದ್ದಿಲ್ಲ ಅವಾಗ, ಆಮೇಲೆ ಜರಾಸಂಧಿಗೆ ನ್ಯೂಸ್ ಹೋಯ್ತು, ಕಂಸ ನಿನ್ನೆ ಎರಡು ಹೆಣ್ಣುಮಕ್ಕಳನ್ನ ಹೊತ್ಕೊಂಡು ಹೋಗಿದ್ದಾನೆ. ಜರಾಸಂಧ ಯುದ್ಧಕ್ಕೆ ಹೋಗೋಣ, ಕಾಂಪ್ರಮೈಸ್ ಆಗೋಣ ಆಲೋಚನೆ ಮಾಡ. ಯಾಕೆ ಅಂದ್ರೆ ಕಂಸ ಕೃಷ್ಣನಿಗೆ ಶತ್ರು, ಕೃಷ್ಣ ನನಗೆ ಶತ್ರು, ಶತ್ರುವಿನ ಶತ್ರು ಆಗ್ತಾನೆ ಅಲ್ಲ. ಆದ್ರಿಂದ ಕಂಸ ಮಹಾಪರಾಕ್ರಮಿ, ನಾನು ಕೃಷ್ಣನನ್ನ ನಾಶ ಮಾಡಲಿಕ್ಕೆ ನಾನು ಕಂಸನಿಗೂ ನನ್ನಲ್ಲೇ ಇನ್ನೋವಾಡ್ ಮಾಡ್ಕೊಬಿಟ್ರೆ ಅನುಕೂಲ ಆಗುತ್ತೆ ಅನ್ಕೊಂಡು ತಾನು ಬಂದು, ಕಂಸ ನನ್ನ ಮಗಳು ಅಂತ ಗೊತ್ತಿದ್ದು ನೀವು ಹೊತ್ಕೊಂಡು ಬಂದಿದ್ದೀಯ ಅಂದ್ರೆ ನಿನ್ನ ಎಡಗಾರಿಕೆ ನಾನು ಮೆಚ್ಕೊಂಡಿದ್ದೀನಿ, ನೀನು ಭಯ ಪಡೋದು ಬೇಡ, ನಿನ್ ಜೊತೆ ನಾನು ವಿರೋಧ ಮಾಡೋದು ಇಲ್ಲ, ಯುದ್ಧ ಮಾಡೋದು ಇಲ್ಲ, ನೀನು ಎರಡು ಕಾಲು ಇಡು ಕಾಲು ಕೊಡೋದು, ಎರಡು ಮಕ್ಕಳನ್ನು ನೀನು ಕೃಷ್ಣ ಹಾಕೊಂಡು ಹೊರಡ್ತೀನಿ ನಾನು. ಅಂದ್ರೆ ಜರಾಸಂಧನಂತ ಮಹಾಪರಾಕ್ರಮಿ ಕಂಸನ ಬಲವನ್ನು ನೋಡಿ ಅಂತ ಮೆಚ್ಚಿಕೊಂಡವನು. ಜರಾಸಂಧ ಸಾಮಾನ್ಯ ಬಲಿಷ್ಠ ಅಲ್ಲ, ಭೀಮಸೇನ ದೇವರ ಮುಂದೆ ಅವನು ನಿಲ್ಲಿಸಕ್ಕೆ ಅಷ್ಟೇ, ಭೀಮಸೇನ ದೇವರು ಬಿಟ್ಟು ಬೇರೆ ವಿಷಯಕ್ಕೆ ಬಂದಾಗ ಮಹಾಪರಾಕ್ರಮಿನೇ ಅವನು. ಜರಾಸಂಧ ದುಭಾಸರವರ ಮಹಾರುದ್ರದೇವರವರ ಬ್ರಹ್ಮದೇವರವರ ಎಷ್ಟು ಬರೆಯ ಅವನಿಗೆ ಮಹಾ ದುಷ್ಟ ಅವನು. ಇರಲಿ, ಜರಾಸಂಧನ ವಿಷಯ ಮುಂದೆ ಬರುತ್ತೆ, ಅದು ನೋಡೋಣ. ಈ ರೀತಿಯಾಗಿ ಕಂಸ ಮಹಾಬಲಿಷ್ಠ, ಕೈ ಎತ್ತಾನೆ ವಸುದೇವ ಅಂತ. ಮೃತ್ಯುರ್ಜನ್ಮದ ವೀರ ದೇಹೇನ ಸಹಜಾಯತೆ ಅದ್ಯವಾ ಅಪ್ತಶತಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಯಾರು ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಒಬ್ಬ ಜೀವ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ಬ್ರಹ್ಮದೇವರು ಅವನ ಮೇಲೆ ಅವನ ಹಣೆ ಮೇಲೆ ಡೇಟ್ ಬರೀತಾರೆ. ಯಾವ ಡೇಟ್? ಎಕ್ಸ್ಪೈರಿ ಡೇಟ್ ಬರೀತಾರೆ. ತಾಯಿಯ ಗರ್ಭದಲ್ಲಿದ್ದಾಗೆ ಕನ್ಫರ್ಮ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿಕೊಂಡೇ ನಾವು ತಾಯಿಯ ಗರ್ಭದಲ್ಲಿ ಆಚೆ ಬರೋದು.
ಯಾವತ್ತು ಹುಟ್ಟಬೇಕು ಅಂತ ಡಿಸೈಡ್ ಆಗಿರುತ್ತೋ ಅದೇ ರೀತಿ ಯಾವತ್ತು ಸಾಯಬೇಕು ಅನ್ನೋದು ಕನ್ಫರ್ಮ್ ಟಿಕೆಟ್ ತಗೊಂಡೆ ಹುಡ್ತೀವಿ ನಾವೆಲ್ಲ. ಅತ್ಯವ ಅಪ್ತಶತಂದೇವ ಮೃತ್ಯು ಪ್ರಾಣಿನಾಮ ಧ್ರುವಃ. ಯಾವ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಾನೋ ಅವನು ಏನು ಪಲ್ಟಿ ಹೊಡೆದು ಬರೋದಕ್ಕೆ ಸಾಧ್ಯ ಇಲ್ಲ, ಸಾಯಲೇಬೇಕು. ಬ್ರಹ್ಮದೇವರು ಸಾಯ್ತಾರೆ, ಅಭಿನಂದನ ವಸುದೇವ. ನಮ್ಗಳಿಗೆಲ್ಲ ಎಕ್ಸ್ಪೈರಿ ಡೇಟ್ ಬರೆಯೋ ಬ್ರಹ್ಮದೇವರ ಹಣೆ ಮೇಲೆ ನಮ್ಮ ಸ್ವಾಮಿ ಎಕ್ಸ್ಪೈರಿ ಡೇಟ್ ಬರೆದಿದ್ದಾನೆ. ಬ್ರಹ್ಮದೇವರು ಸಾಯ್ತಾರೆ ಮೋಕ್ಷಕ್ಕೆ ಹೋಗಕ್ಕೆ. ಬ್ರಹ್ಮದೇವರು ಕೂಡ ಆ ದೇಹವನ್ನು ಬಿಟ್ಟೆ ಮೋಕ್ಷಕ್ಕೆ ಹೋಗುತ್ತಾರೆ. ಇದು ಪ್ರಾಕೃತ ದೇಹ ಬ್ರಹ್ಮದೇವರದು, ಅದು ಅಪ್ರಾಕೃತ ಸ್ಥಾನ. ಅಪ್ರಾಕೃತವಾದ ಮೋಕ್ಷಕ್ಕೆ ಹೋಗಲಿಕ್ಕೆ ಪ್ರಾಕೃತ ದೇಹವಿಲ್ಲ, ಅದು ರೂಲ್ಸ್ ಇಲ್ಲ. ಆದರೆ ಪರಮಾತ್ಮ ಬ್ರಹ್ಮದೇವರಿಗೆ ವಾಯುದೇವರಿಗೆ ಆ ಫಲ ಇದಿದೆ, ರೈಟ್ಸ್ ಇದೆ, ಆದರೆ ರೂಲ್ಸು ಬ್ರೇಕ್ ಮಾಡೋದಿಲ್ಲ. ಅದನ್ನು ಪೊಲೀಸೇ ಆಗಿರಬಹುದು, ಅಧಿಕಾರಿನೇ ಆಗಿರ್ಬೋದು, ನೋ ಎಂಟ್ರಿ ಒಳಗೆ ಅವನು ಎಂಟ್ರಿ ಆದ ಅಂದರೆ ಅವನು ಪೊಲೀಸೇ ಅಲ್ಲ ಅಲ್ಲ. ರೂಲ್ಸ್ ಮಾಡಬೇಕಾದ್ರೆ ನೀನು ನೀನೇ ಬ್ರೇಕ್ ಮಾಡಿಬಿಟ್ರೆ ಆ ರೂಲ್ಸು ನಡೆಸೋದೆ ಹೌದಲ್ಲ. ಆದ್ದರಿಂದ ಈ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅಂತ ಮೋಕ್ಷಕ್ಕೆ ಹೋಗಲ್ಲ ಅಂತೆ ಬ್ರಹ್ಮದೇವರು ವಾಯುದೇವರು. ಅದು ರಾಮಾಯಣದಲ್ಲಿ ಪ್ರಸಂಗ ಬರುತ್ತೆ, ಈ ಕಪಿಯ ರೂಪದಿಂದಲೇ ನೀನು ವೈಕುಂಠಕ್ಕೆ ಬರ್ಬೋದು ಅಂತ ರಾಮದೇವರು ಹೇಳ್ತಾರೆ ಹನುಮಂತನಿಗೆ. ಹನುಮಂತೇವರು ಅಷ್ಟು ಸಂತೋಷ ಆದ್ದರಿಂದ ಸ್ವಾತ್ಮ ಪ್ರಧಾನ ಅಧಿಕಂ ಪವನ ಪ್ರದರ್ಶ ಕುರುವನ್ ಸಮಾಶ್ಲೇಷಿತಮಂ ಪರಮಾ ವಿತುಷ್ಟ. ಈ ರೀತಿಯಾಗಿ ಹುಟ್ಟಿದವರು ಸಾಯಲೇಬೇಕು, ಸಾವು ಅನಿವಾರ್ಯ. ಸಾಯಿತೀವಿ ಅಂತ ಅಳತಾ ಕೂತ್ರೆ ಆಯುಷ್ಯ ಏನು ಜಾಸ್ತಿ ಆಗೋದಿಲ್ಲ, ಸಾಯಿ ನಿಶ್ಚಯ. ಒಂದು ಕೆಲಸ ಮಾಡಿ, ಆಕಾಶವಾಣಿ ಏನಿದೆ, ಎಂಟನೇ ಕೂಸಿನಿಂದ ಮರಣ ಅಂತಲ್ಲ, ಅಂದರೆ ನನಗೆ ಎಂಟು ಮಕ್ಕಳು ಆಗುತ್ತೆ ಅಂತ ಆಯ್ತಾರೆ. ಅದಕ್ಕೆ ಹುಟ್ಟಿದ ತಕ್ಷಣ ಎಂಟನೇ ಮಗು ಅಲ್ಲ, ಹುಟ್ಟುವ ಎಂಟು ಮಕ್ಕಳನ್ನು ನೀವು ಕೊಟ್ಬಿಡ್ತೀನಿ ಹುಟ್ಟಿದ ದಿವಸನೇ. ನಾಮಕರಣ ಕೂಡ ಮಾಡಲ್ಲ, ಸುಮ್ಮನೆ ಖರ್ಚು ಬೇಕು, ಸಾಯೋ ಮಕ್ಕಳಿಗೆ ನಾಮಕರಣ ಹಾಕೊಂಡು ಆಯ್ತು. ಹುಟ್ಟಿದ ದಿವಸನೇ ಹುಟ್ಟಿದ ಕ್ಷಣ ತಂದು ನಿನ್ನ ಕೈಲಿ ಹಾಕ್ಬಿಡ್ತೀವಿ, ಏನಾರು ಮಾಡ್ಕೊ ಅಂದ ವಸುದೇವ. ಸರಿ, ಅವನಿಗೆ ಭೃಗು ಋಷಿಗಳ ಆವೇಶ ಇದ್ದಿದ್ದರಿಂದ ಆಗಾಗ ಒಳ್ಳೆ ಬುದ್ಧಿ ಬರ್ತಾ ಇರತ್ತೆ. ಸರಿ, ಅವನಿಗೂ ಒಂದು ಎಷ್ಟಾದರೂ ಅವನಿಗೆ ದೇವಕ್ಕೆ ಮೇಲೆ ಪ್ರೀತಿ ಇತ್ತು ಅವನಿಗೆ. ಸರಿ ಆಯಿತು ಅಂತೇಳಿ ಪ್ರಥಮದ ಹೇಳ್ಬಿಟ್ಟು ಹೊರಟೊಟ್ಟ. ಆವಾಗ ಎಲ್ಲರೂ ಮುಂದುವರಿತಾರೆ. ಪದಾರ್ಮೇಣಿ ಕೀರ್ತಿಮಂತಂ ಪ್ರಥಮದಂ ಪುತ್ರಮಾನಕದೊಂದು ದೇಹಿ ಮೊದಲೇ ನಾಮಕ. ಅಲ್ಲಿ ಮೊದಲೇ ಕೂಸುತ್ತು ಕೀರ್ತಿಮಾವನ್ ಅಂತ ಕೂಸಿಸು. ಇಲ್ಲಿ ವಿಜಯಧ್ವಜರು ಪ್ರಶ್ನೆ ಹಾಕೋತಾರೆ, ಅಲ್ಲಪ್ಪ ಈ ಹಿಂದಿನ ಡೈಲಿಗೆ ಏನಿಲ್ಲ, ನೀವು ಹುಟ್ಟಿದ ತಕ್ಷಣ ತಂದು ಕೊಟ್ಬಿಡ್ತೀವಿ, ನಾಮಕರಣದ ಖರ್ಚು ಉಳಿಯುತ್ತೆ ಅಂತ ಈಗಲ್ಲಿ, ಈಗ ಕೀರ್ತಿಮಾನ್ ಅಂತ ಒಬ್ಬ ಹುಟ್ಟಾದ್ರೆ ನಾಮಕರಣ ಮಾಡಿದ್ರು ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ನಾಮಕರಣವೇ ಮಾಡಿಲ್ಲ, ನಾಮಕರಣ ಮಾಡದೇ ಇದ್ರು ಅವನಿಗೆ ಕೀರ್ತಿಮಾನ್ ಅಂತ ಯಾರು ಕರೆದ್ರು ಅಂತ ನಮ್ಮ ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಬರೀತಾರೆ. ಇದು ನಕ್ಷತ್ರ ನಾಮ ಅಂತ ಬರೀತಾರೆ. ತಾತ್ಪರ್ಯ ಏನು ಅಂದ್ರೆ, ಈ ಹುಟ್ಟಿದ ತಕ್ಷಣ ಆ ಕೂಸಿಗೆ ಜಾತಕ ಬರೆಸ್ತಾರೆ, ಯಾವ ನಕ್ಷತ್ರ ನೋಡ್ತಾರೆ. ನಕ್ಷತ್ರ ಹುಟ್ಟಿದ ತಕ್ಷಣ ನಕ್ಷತ್ರ ನಾಮ ಡಿಸೈಡ್ ಆಗುತ್ತೆ. ಯಾಕಂತ ನಕ್ಷತ್ರ ನೋಡಿದ ತಕ್ಷಣ ಅದಕ್ಕೆ ಯಾವ ಬೀಜಾಕ್ಷರ ಇರುತ್ತೋ ಅದರಿಂದ ಹೆಸರನ್ನು ಇಡುವಾಗ ಹುಟ್ಟಿದ ಕ್ಷಣವೇ ನಾ ಮಾಡು. ಆದ್ದರಿಂದ ಅದಕ್ಕೆ ಕೀ ಅಂತ ಬಂದಿದೆ, ಕೀರ್ತಿಮಾನ್ ಅಂತ. ಅದು ನಕ್ಷತ್ರದ ರೂಪದ ಹೆಸರೇ ಹೊರತು ನಾಮಕರಣ ಮಾಡಿದ ಹೆಸರಲ್ಲ ಅನ್ನೋದನ್ನ ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಆ ಕೀರ್ತಿಮಾನ್ ಅಂತ ಕುಸುಡ್ತು ವಸುದೇವ ದೇವಕಿ ಇಬ್ಬರು ಮುದ್ದು ಮಾಡಿದ್ರು. ದೇವಕಿಗೆ ವಸುದೇವ ಅಂತಾನೆ, ಜಾಸ್ತಿ ಮುದ್ದಾಡಬೇಡ ಸಾಕು, ನಾವು ಹೋಗೋಣ, ಯಾಕ್ರಿ ಈ ಕೂಸು ನಿಮ್ಮ ಅಣ್ಣ ಕೊಡ್ಬೇಕು. ಅಯ್ಯೋ ಯಾವಾಗೋ ಹೋದ ವರ್ಷ ಕೊಟ್ಟು ಮಾತು, ಇವಾಗ ಯಾಕೆ ಈಗೆಲ್ಲ ಫೋರ್ಜರಿನೇ ಆಗೋ ಕಾಲಕ್ಕೆ ಬಾಯಿಲಿ ಆಡಿದ ಮಾತು ಏನು ಸಿಕ್ಕಿರ್ತೀವಿ. ಅವೆಲ್ಲ ಬಾಯಿಯೊಳಗೆ ಬರೋ ಮಾತೇ ರೆಕಾರ್ಡ್ಸ್ ಅಂದ್ರೆ. ಸರಿ ಆಯ್ತು, ಆ ಕೂಸಿಗೆ ಕೊಟ್ಬಿಟ್ಟು ಇಸ್ಕೊಂಡು ಹೊರೋದು. ಏನ ಕರ್ಕೊಂಬಂದ್ರು ವಸುದೇವ ಕಂಸನಿಗೆ ಆ ಕೂಸನ ಕೊಡ್ತಾ ಇದ್ದಾನೆ. ಆ ಕಂಸ ಆ ಕೂಸನ ಎತ್ಕೊಳ್ತಾನೆ, ತಂಗಿ ಮಗ ಅಂತ ಹೇಳಿ ತಂಗಿ ಕೂಸು ಅಂತ ಎತ್ಕೊಂಡು ಮುದ್ದಾಡ್ದ. ಅವನಿಗೂ ತಂಗಿನೇ ಪ್ರೀತಿ ಅಲ್ಲ, ಅದಕ್ಕೆ ಆ ಕೂಸು ಒಳ್ಳೆ ಮುದ್ದಾಗಿತ್ತು, ಆ ಕೂಸನ್ನು ಮುದ್ದಾಡ್ದ ಇಲ್ಲೋ ಇಲ್ಲ. ಆಮೇಲೆ ವಸುದೇವ ಅಂತಾನೆ, ನೀನು ಹೋದ ವರ್ಷ ಮಾತು ಕೊಟ್ಟಿದ್ದಾನೆ ಸರ್, ಹುಟ್ಟಿನ ಮಕ್ಕಳನ್ನು ಕೊಡ್ತೀನಿ ಅಂತ ಮೊದಲನೇ ಕೂಸು ತಗೋ. ಆಗ ಅವನಂತಾನೆ, ಭಾವ ನಾನೇನಂತ ದುರ್ಮಾರ್ಗ ಅನ್ಕೊಂಡಿದ್ದೀರಾ, ದುರ್ಮಾರ್ಗ ಹಿಂಗೆ ಹೇಳ್ಕೊಡಿ, ನಾನು ದುರ್ಮಾರ್ಗ ಅನ್ಕೊಂಡಿದ್ದೀರಾ, ನಾನು ನನಗೆ ಆ ಅಷ್ಟಮಾಧ್ಯವಯೋತ್ಪುತ್ರ ಮತ್ಸುಮ್ಯ ವಹಿ ತಕ್ಕಿಲ್ಲ, ನನಗೆ ಆಕಾಶವಾಣಿ ಹೇಳಿದ್ದೇನಂತ ಎಂಟನೇ ಕೂಸಿನಿಂದ ಮರಣ ಅಂತ ಅಲ್ಲ, ಎಂಟನೇ ಮಗು ಕೊಟ್ಬಿಟ್ರೆ ಸಾಕು, ಏಳು ಮಕ್ಕಳನ್ನು ನೀವೇ ಇಟ್ಕೊಂಡ್ಬಿಡಿ, ಬೇಡ ಕರ್ಕೊಂಡೋಗ್ರಿ ಅಂದ್ಬಿಟ್ಟ ಹಂಸ. ಹಂಗಂತಕ್ಕ ವಸುದೇವ ಸಂತೋಷಪಟ್ರ. ನಾಭ್ಯನಂದದ ಸದ್ವಾಕ್ಯ ಮಸತಃ ಅಭಿಜಿತಾತ್ಮನಃ, ಭಾಗವತ ಸಂದೇಶ ಕೊಡೋ ಟ್ಯಾಂಕ್ ಹಿಡಿತಾ ಇದೆ,
ದುಷ್ಟರ ಮೂರ್ಖರ ಮಾತು ನಂಬೋದು ಗೋಡೆ ಹಾಯೋದು ಎರಡು ಒಂದೇ. ಮೂರ್ಖರ ಮಾತಿಗೆ ಸೆಕ್ಯೂರಿಟಿನೇ ಇಲ್ಲ. ಈ ಕ್ಷಣ ಒಂದು ಆಡ್ತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಹಂಗೆ ಆಡೇ ಇಲ್ವಲ್ಲ ಅಂತಾರೆ. ಏನ್ ಮಾಡ್ತೀಯ ಅಂದ್ರೆ ನೀ ಆಡ್ ಅವಾಗೆಲ್ಲ ಇವೆಲ್ಲ ಮೊಬೈಲ್ ಇವಾಗಿಲ್ಲ ರೆಕಾರ್ಡ್ ಮಾಡಿ ತೋರ್ಸಕ್ಕೆ ಅಲ್ವಾ. ಅದಕ್ಕೋಸ್ಕರ ಸರ್ವಾತ್ಮ ಎಚ್ಚರಿಕೆ ಇರಬೇಕು. ಆಗಿನ ಕಾಲಕ್ಕೆ ಮಾತಿ ಮಹತ್ವ ಇತ್ತು. ಆದ್ದರಿಂದ ನೀನಂದ ಈ ಕೂಸು ಬೇಡ ಕರ್ಕೊಂಡು ಹೋಗ್ಬಿಡು, ಎಂಟನೇ ಕೂಸಿಗೆ ಕೊಟ್ಟರೆ ಸಾಕು ಅಂದರೆ ಎಷ್ಟು ಎಲ್ಲಿ ತನಕ ಈ ಕೂಸು ನಮ್ಮ ತನಕ ಇರುತ್ತೆ ಅಷ್ಟೇ ಲಾಭ ಅನ್ಕೊಂಡು ವಸ್ತೇವ. ಆದರೆ ಈ ಕೂಸಿನ ಮೇಲೆ ವ್ಯಾಮೋಹ ಇಟ್ಕೊಳ್ಳಿಲ್ಲ, ಕೂಸಿನ ಕರ್ಕೊಂಡು ನೀವು ಬರ್ತಾ ಇದ್ದಾರೆ. ಅಥಕಂಸ ಉಪಾಗಮ್ಯ ನಾರದು ಬ್ರಹ್ಮನಂದನ ಅಂಬಾಗಮ್ಯ. ನಾರದರು ಬಂದರು ಈ ಕಡೆ ವಸುದೇವ ಕೂಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ಕಡೆಯಿಂದ ನಾರದರು ಬಂದರು ಕಂಸನ ಹತ್ರ. ಅಥಕಂಸ ಉಪಾಗಮ್ಯ ನಾರದು ಬ್ರಹ್ಮನಂದನ. ಬ್ರಹ್ಮದೇವರು ಯಾವ ಬ್ರಹ್ಮದೇವರ ಮಕ್ಕಳು, ಬ್ರಹ್ಮದೇವರ ಅಚ್ಚದ ಕೂಸು. ನಾರದರು ಬಂದರು ಒಳಗೆ. ಏನಪ್ಪ ಕೆಲಸ? ಆರೋಗ್ಯನ ಅಂದರು. ಸ್ವಾಮಿ ಪೇಷಂಟ್ ಪೇಷಂಟ್ ಹತ್ರ ಬಂದ್ಬಿಟ್ಟು ಚೆನ್ನಾಗಿದ್ದೀರ ಅಂತ ಹೇಳಿದ್ರೆ ನೀನು ಅವ್ನು ಪೇಷಂಟೇ ಪರಿಸ್ಥಿತಿ. ಯಾಕೆಂದ್ರೆ ಅನೌನ್ಸ್ಮೆಂಟ್ ಆಗಿತ್ತಲ್ಲ ಇಂಥ ಇದರಲ್ಲಿ ಸಾಧ್ಯ ನೀನು ಅಂತ. ಅದೇ ಸಾಯೋರ್ ಡೇಟ್ ಗೊತ್ತಾದ್ರೇ ಅವ್ರು ಪಾಪ ಆರಾಮ ಹೇಗಿದೆ ಸಾಧ್ಯ. ಆದರೆ ಅವನಿಗೆ ಮನೋರೋಗ ಸ್ಟಾರ್ಟ್ ಆಗಿತ್ತು ಅವನಿಗೆ. ನಾನು ಸಾಯ್ತೀನಿ ಅದ್ರ ಹುಟ್ಟಿದವರೆಲ್ಲರೂ ಸಾಯಲೇಬೇಕ್ರಿ. ಸಾಯ್ತೀನಿ ಅಂತ ಮನೋರೋಗ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಸಾಯೋದು ಗ್ಯಾರಂಟಿ. ಅದನ್ನ ನಗನಗಿತ ಸ್ವಾಗತಿಸ್ಬೇಕಂತೆ ಮಹಾಭಾರತದಲ್ಲಿ ಹೇಳ್ತಾರೆ. ಮರಣವನ್ನ ನಗನಗಿತ ಸ್ವಾಗತಿಸುವವನು ಯೋಗಿ ಅಂತಾರೆ. ಮರಣ ಬರ್ತಾ ಇದೆಯಾ, ಹಾ ಮರಣನ ಅಂದ್ರೆ ಮುಗಿತು ಕಥೆ ಅಂತ. ಅಯ್ಯೋ ಮರಣ ಬರ್ತಾ ಇದೆ ಬಂದ್ರೆ ಬಂದ್ಕೊಳ್ಳಿ ಅಷ್ಟೇ. ಪುರಾಣದಲ್ಲಿ ಹೇಳ್ದಂಗೆ ಅಂತಲ್ಲ, ನಿಜವಾಗ್ಲೂ ಅನುಸಂಧಾನಕ್ಕೆ ತಂದ್ಕೋಬೇಕಷ್ಟೇ. ಈ ರೀತಿಯಾಗಿ ಏನು ಯಾವತ್ತೇ ಹೋದರೂ ಕೂಡ ಮುಂದೆ ಇನ್ನೂ ಹೊಸ ಜನ್ಮ ಬರುತ್ತೆ, ಹೊಸ ದೇಹ ಬರುತ್ತೆ. ಈಗೆಲ್ಲ ನೆತ್ತಿಗಾಗಿ ಕಿವಿ ಕೆಲಸಲ್ಲ, ಕಣ್ಣು ಕಾಣಿಸಲ್ಲ, ಕಣ್ಣಿಗೆ ಕನ್ನಡಕ ಬೇಕು, ಕಿವಿ ಮಿಷಿನ್ ಬೇಕು, ಸೊಂಟ ಬೆಲ್ಟ್ ಬೇಕು, ಇವೆಲ್ಲ ಹರಿಕತೆ. ಇದೆಲ್ಲ ಹೋಯ್ತು ಅಂತ ಹೇಳೋ ಅಷ್ಟು ದೇಹ ಬರ್ತಲ್ಲ ಅದಕ್ಕೆ ಸಂತೋಷ ಪಡ್ರಿ ಅಂತ ಶಾಸ್ತ್ರದಲ್ಲಿ ಇರಲಿ. ಅಷ್ಟು ಆ ಜ್ಞಾನ ಸ್ವಾಮಿ ಕೊಡಬೇಕಷ್ಟೇ. ಅದನ್ನ ಇರಲಿ, ಕರ್ಕೊಂಡು ನಾಳೆ ಬಂದರು. ಏನ್ಪಾ ಆರೋಗ್ಯನ ಅಂದರು. ಆರೋಗ್ಯ ಸ್ವಾಮಿ, ಈ ಸಮಾಜದ ಕೆಲವರು ಅಂತ ಜೀವನದಲ್ಲಿ ಭಾಳ ನಂಬೋರು. ನೀವು ಯಾರು ಕೇಳಿ, ಏನು ಸರ್ ಹೇಗಿದ್ದೀರ, ಆರಾಮ, ಹೇಗೆ ಹೇಳ್ತಾ ಇದೆ, ಏನು ಆಕಾಶ ಕಳಿಸಿ ತನ್ನ ತಲೆಯನ್ನು ತಿಳ್ಬಿಡಿದೆ ಅಮ್ಮನ್ನು. ಅಷ್ಟು ಬೇಸತ್ತ ಉತ್ತರವನ್ನು ಕೊಡ್ತಾರೆ ಅಂತ ಅಂತ ಕಂಸ ಹಂಗೆ ಅಂದ. ಅದಕ್ಕೆ ಈ ವಸುದೇವ